ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳಿರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನು ಯಾವ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಯ್ಕೆಗಳು ನಾಗರ ಶೈಲಿ ವೇಸರ ಶೈಲಿ ದ್ರಾವಿಡ ಶೈಲಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಏನಿದೆ ಅಲ್ವಾ ಅದನ್ನು ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಾರೆ ಈ ನಾಗರ ಶೈಲಿ ಅನ್ನೋದು ದೇವಸ್ಥಾನದ ಒಂದು ವಾಸ್ತುಶಿಲ್ಪ ಶೈಲಿಯಾಗತ್ತೆ ಮುಖ್ಯವಾಗಿ ಐದನೇ ಶತಮಾನದಲ್ಲಿ ಗುಪ್ತರ ಕಾಲದಲ್ಲಿ ಈ ಒಂದು ವಾಸ್ತುಶಿಲ್ಪ ಶೈಲಿ ಪ್ರವರ್ಧಮಾನಕ್ಕೆ ಬರುತ್ತೆ ಇನ್ನು ಈ ದೇವಸ್ಥಾನದ ಒಳಗಡೆ ಇರುವಂತಹ ಬಾಲರಾಮ ಬಾಲ ರಾಮನ ಮೂರ್ತಿ ಏನಿದೆ ಅದನ್ನ ಕಪ್ಪು ಶಿಲೆ ಅಥವಾ ಕೃಷ್ಣ ಶಿಲೆಯಲ್ಲಿ ಕೆತ್ತನೆ ಮಾಡಿರ್ತಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಶ್ರೀರಾಮ ಮಂದಿರ ಏನಿದೆ ಇದನ್ನ ಲಾರ್ಸನ್ ಮತ್ತು ಟೂಬ್ರೋ ಕಂಪನಿ ಈ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದೆ ಈ ರಾಮ ಮಂದಿರ ಮೂರು ಅಂತಸ್ತಿನ ದೇವಾಲಯವಾಗಿದೆ ಟೋಟಲ್ ಆಗಿ ಒಂದು ಮೂರು ಅಂತಸ್ತಿನ ದೇವಾಲಯ ಐದು ಮಂಟಪಗಳನ್ನು ಹೊಂದಿದೆ ಸೊ ಮೊದಲೇದಾಗಿ ನೃತ್ಯ ಮಂಟಪ ರಂಗಮಂಟಪ ಗೂಡು ಮಂಟಪ ಕೀರ್ತನಾ ಮಂಟಪ ಮತ್ತು ಪ್ರಾರ್ಥನಾ ಮಂಟಪ ಟೋಟಲ್ ಆಗಿ ಐದು ಮಂಟಪಗಳನ್ನು ಹೊಂದಿದೆ ಇನ್ನು ಈ ದೇವಸ್ಥಾನ ಏನಿದೆ ಟೋಟಲ್ ಆಗಿ ರಾಜಸ್ಥಾನದ ಪಿಂಕ್ ಬಂಸಿ ಶಹಪೂರ್ ಕಲ್ಲುಗಳನ್ನು ಈ ದೇವಸ್ಥಾನದ ನಿರ್ಮಾಣದಲ್ಲಿ ಬಳಸಿರ್ತಾರೆ ಮುಂದಿನ ಪ್ರಶ್ನೆ ಖಂಜರ್ ಎಂಬುವುದು ಯಾವ ಎರಡು ದೇಶಗಳ ನಡುವಿನ ಜಂಟಿ ವ್ಯಾಯಾಮವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಮತ್ತು ಕಿರ್ಗಿಸ್ತಾನ್ ಭಾರತ ಮತ್ತು ಶ್ರೀಲಂಕಾ ಭಾರತ ಮತ್ತು ಬಾಂಗ್ಲಾದೇಶ್ ಭಾರತ ಮತ್ತು ಮಯನ್ಮಾರ್ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಖಂಜರ್ ಅನ್ನೋದು ಭಾರತ ಮತ್ತು ಕಿರ್ಗಿಸ್ತಾನ್ ನಡುವಿನ ಒಂದು ಜಂಟಿ ವ್ಯಾಯಾಮ ಸೊ ಜಂಟಿ ವ್ಯಾಯಾಮ ಆಗುತ್ತೆ ಇನ್ನು ಭೌಗೋ ಭೌಗೋಳಿಕವಾಗಿ ಕಿರ್ಗಿಸ್ತಾನ್ ಎಲ್ಲಿ ಬರುತ್ತೆ ಅಂತ ನೋಡೋಣ ಸೊ ಇಲ್ಲಿ ಭಾರತ ಇದೆ ಸೊ ಇಲ್ಲಿ ಪಾಕಿಸ್ತಾನ್ ಬರುತ್ತೆ ಸೊ ತದನಂತರ ಇಲ್ಲಿ ಅಫ್ಘಾನಿಸ್ತಾನ್ ಬರುತ್ತೆ ಈ ಕಡೆ ತಜಕಿಸ್ತಾನ್ ಬರುತ್ತೆ ಇಲ್ಲಿ ಕಿರ್ಗಿಸ್ತಾನ್ ಬರುತ್ತೆ ಸೊ ಟೋಟಲ್ ಆಗಿ ಕಿರ್ಗಿಸ್ತಾನ್ ಬರೋದು ಇಲ್ಲಿ ಬರುತ್ತೆ ನಮಗೆ ಈ ಕಿರ್ಗಿಸ್ತಾನದ ಕ್ಯಾಪಿಟಲ್ ರಾಜಧಾನಿ ಬಿಷ್ಕೇಕ್ ಅದು ಕೂಡ ತಾವು ಗಮನವನ್ನು ಕೊಡಬೇಕಾಗತ್ತೆ ಸೊ ಎರಡು ಸಾವಿರದ ಇಪ್ಪತ್ತನಾಲ್ಕರಲ್ಲಿ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಕಂಜರ್ ಅನ್ನುವಂತಹ ಒಂದು ವ್ಯಾಯಾಮ ಜಂಟಿ ವ್ಯಾಯಾಮ ನಡೀತಾ ಇದೆ ಮುಂದಿನ ಪ್ರಶ್ನೆ ಸೈಕ್ಲೋನ್ ಎಂಬುವುದು ಯಾವ ಎರಡು ದೇಶಗಳ ನಡುವಿನ ಮಿಲಿಟರಿ ಸಮರಾಭ್ಯಾಸ ಅಂತ ಕೇಳಿದ್ದಾರೆ ಆಯ್ಕೆಗಳು ಭಾರತ ಮತ್ತು ಈಜಿಪ್ಟ್ ಭಾರತ ಮತ್ತು ಅಮೇರಿಕಾ ಭಾರತ ಮತ್ತು ಇಸ್ರೇಲ್ ಭಾರತ ಮತ್ತು ಬಾಂಗ್ಲಾದೇಶ್ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಭಾರತ ಮತ್ತು ಈಜಿಪ್ಟ್ ನಡುವಿನ ಒಂದು ಮಿಲಿಟರಿ ಸಮರಾಭ್ಯಾಸ ಆಗುತ್ತೆ ಸೈಕ್ಲೋನ್ ಸೊ ಜಾಗತಿಕವಾಗಿ ಈಜಿಪ್ಟ್ ಎಲ್ಲ ಬರುತ್ತೆ ಅಂತ ನೋಡೋಣ ಸೊ ಭಾರತ ಇಲ್ಲಿದೆ ಹೌದಲ್ವಾ ಸೊ ಈಜಿಪ್ಟ್ ಎಲ್ಲಿ ಬರುತ್ತೆ ಇಲ್ಲಿ ನಮಗೆ ಈಜಿಪ್ಟ್ ಬರುತ್ತೆ ಸೊ ಮುಖ್ಯವಾಗಿ ನಾವು ಏನು ಅಂತಂದರೆ ಇಲ್ಲಿ ಸರೌಂಡಿಂಗ್ ನೇಷನ್ಸ್ ಯಾವ್ದಾವ್ದು ಬರುತ್ತೆ ಸೊ ಈಜಿಪ್ಟ್ನ ಎಡಗಡೆ ಈ ಕಡೆ ಲಿಬಿಯಾ ಬರುತ್ತೆ ಕೆಳಗಡೆ ಸುಡಾನ್ ಬರುತ್ತೆ ಮುಖ್ಯವಾಗಿ ಇನ್ನು ರೆಡ್ ಸಿ ಏನು ಬರುತ್ತೆ ಕೆಂಪು ಸಮುದ್ರಕ್ಕೆ ಈಜಿಪ್ಟ್ ಏನಿದೆ ಅದು ಅಟ್ಯಾಚ್ ಇರುತ್ತೆ ಸೊ ಈಜಿಪ್ಟ್ ರೆಡ್ ಸಿಗೆ ಒಂದು ಅಟ್ಯಾಚ್ ಇರುತ್ತೆ ರೀಸೆಂಟ್ ಆಗಿ ರೆಡ್ ಸಿ ಕೂಡ ತುಂಬಾ ಒಂದು ನ್ಯೂಸ್ ಇದೆ ಬಿಕಾಸ್ ಈ ಎಮೆನ್ ನಲ್ಲಿರುವಂತಹ ಹೌತಿ ರೆಬೆಲಿಯನ್ ಗ್ರೂಪ್ ಏನಿದೆ ಹೌತಿ ಒಂದು ಟೆರರಿಸ್ಟ್ ಒಂದು ಗುಂಪು ಏನಿದೆ ಅದು ಈ ಗಲ್ಫ್ ಆಫ್ ಎಡೆನ್ ಮುಖಾಂತರ ಕೆಂಪು ಸಮುದ್ರವನ್ನ ದಾಟಿ ಹೋಗ್ತಾ ಇರುವಂತಹ ವಾಣಿಜ್ಯ ಹಡಗುಗಳ ಮೇಲೆ ಡ್ರೋನ್ ಮುಖಾಂತರ ದಾಳಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಹೌತಿ ಟ್ರೈಬ್ಸ್ ಹೌತಿ ರೆಬೆಲಿಯನ್ ಗ್ರೂಪ್ ಹೌತಿ ರೆಬೆಲಿಯನ್ ಗ್ರೂಪ್ ಏನಿದೆ ಅಥವಾ ಟೆರರಿಸ್ಟ್ ಗ್ರೂಪ್ ಏನಿದೆ ಅದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ ಅದು ಎಮ್ ಎನ್ ದೇಶಕ್ಕೆ ಸಂಬಂಧಪಡುತ್ತೆ ಬಿಕಾಸ್ ಇಲ್ಲಿ ಗಲ್ಫ್ ಆಫ್ ಎಡೆನ್ ಮುಖಾಂತರ ಭಾರತದಿಂದ ವಾಣಿಜ್ಯ ಹಡಗುಗಳು ಈ ರೀತಿಯಾಗಿ ಸಾಗುತ್ತೆ ಸೊ ಇಲ್ಲಿ ರೆಡ್ ಸಿ ಮುಖಾಂತರ ಬೇರೆ ದೇಶಗಳಿಗೆ ಹೋಗುತ್ತೆ ಹಾಗಾಗಿ ಇಲ್ಲಿ ಈಜಿಪ್ಟ್ ಕೂಡ ಈ ರೆಡ್ ಸಿಗೆ ಅಟ್ಯಾಚ್ ಆಗಿರೋದ್ರಿಂದ ಅದು ಸುದ್ದಿಯಲ್ಲಿರುತ್ತೆ ಇವಾಗ ಈಜಿಪ್ಟ್ ಮತ್ತು ಭಾರತದ ನಡುವೆ ಈ ಸೈಕ್ಲೋನ್ ಅನ್ನುವಂತಹ ಒಂದು ಜಂಟಿ ಸಮರಾಭ್ಯಾಸ ನಡೀತಾ ಇದೆ ಸೊ ಈಜಿಪ್ಟ್ನ ಅನ್ಯಾಸ್ನಲ್ಲಿ ಈಜಿಪ್ಟ್ನ ಅನ್ಯಾಸ್ನಲ್ಲಿ ಈ ಒಂದು ವ್ಯಾಯಾಮ ನಡೀತಾ ಇದೆ ಮುಂದಿನ ಪ್ರಶ್ನೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯ ಉದ್ದೇಶ ಏನು ಅಂತ ಪ್ರಶ್ನೆ ಆಯ್ಕೆಗಳು ಮನೆಗಳಿಗೆ ಮೇಲ್ಚಾವಣಿ ಸೌರಶಕ್ತಿ ಅಳವಡಿಕೆ ಮಾಡೋದು ಕೃಷಿಗೆ ಸೌರಶಕ್ತಿ ಪಂಪ್ಸೆಟ್ಟನ್ನು ಅಳವಡಿಕೆ ಮಾಡೋದು ವಿದೇಶಕ್ಕೆ ಸೌರಶಕ್ತಿಯನ್ನು ಎಕ್ಸ್ಪೋರ್ಟ್ ಮಾಡೋದು ಅಂದರೆ ರಫ್ತು ಮಾಡೋದು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಮನೆಗಳಿಗೆ ಮೇಲ್ಚಾವಣಿ ಸೌರಶಕ್ತಿ ಅಳವಡಿಕೆ ಮಾಡೋದು ಈ ಸೂರ್ಯೋದಯ ಯೋಜನೆಯ ಉದ್ದೇಶ ಆಗುತ್ತೆ ನರೇಂದ್ರ ಮೋದಿಯವರು ಈ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಲಾಂಚ್ ಮಾಡ್ತಾರೆ ಈ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಮನೆಗಳಿಗೆ ಸೊ ಟೋಟಲ್ ಆಗಿ ಒನ್ ಕ್ರೋರ್ ಸೊ ಒಂದು ಕೋಟಿ ಮನೆಗಳಿಗೆ ಮೇಲ್ಚಾವಣಿ ಸೌರಶಕ್ತಿಯನ್ನು ಅಳವಡಿಸುವಂತಹ ಗುರಿಯನ್ನು ಹೊಂದಿರ್ತಾರೆ ಸೊ ಈ ಯೋಜನೆ ಏನು ಮಾಡುತ್ತೆ ಬಡ ಮತ್ತು ಮಧ್ಯಮ ವರ್ಗದವರ ಒಂದು ವಿದ್ಯುತ್ ಬಿಲ್ ಅನ್ನು ಕಡಿಮೆ ಮಾಡುವಂತಹ ಗುರಿಯನ್ನು ಹೊಂದಿರುತ್ತೆ ಮತ್ತು ಭಾರತವನ್ನು ಇಂಧನ ವಲಯದಲ್ಲಿ ಸ್ವಾವಲಂಬಿ ಮಾಡುವಂತಹ ಗುರಿ ಕೂಡ ಈ ಯೋಜನೆ ಒಳಗೊಂಡಿರುತ್ತೆ ಮುಂದಿನ ಪ್ರಶ್ನೆ ಫಾಲ್ಕನ್ ಟೆನ್ ವಿಮಾನ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಷ್ಯಾ ಅಫ್ಘಾನಿಸ್ತಾನ್ ಭಾರತ ನ್ಯೂಜಿಲ್ಯಾಂಡ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಇದು ರಷ್ಯಾಕ್ಕೆ ಸಂಬಂಧಪಟ್ಟಂತಹ ಒಂದು ವಿಮಾನ ಆಗುತ್ತೆ ಈ ವಿಮಾನ ಅಫ್ಘಾನಿಸ್ತಾನದಲ್ಲಿ ಒಂದು ಪತನವನ್ನು ಹೊಂದಿರುತ್ತೆ ಈ ಫಾಲ್ಕನ್ ಟೆನ್ ಅನ್ನುವಂತಹ ವಿಮಾನವನ್ನ ಫ್ರಾನ್ಸ್ನ ಡಾಸೋ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಡಾಸೋ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಅದನ್ನ ಸೊ ಮ್ಯಾನುಫ್ಯಾಕ್ಚರ್ ಮಾಡಿದೆ ಇನ್ನು ಭೌಗೋಳಿಕವಾಗಿ ರಷ್ಯಾ ಇಲ್ಲಿ ಬರುತ್ತೆ ಅಂತ ನೋಡೋಣ ಇದು ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಂತಹ ವಿಮಾನ ಸೊ ಭಾರತ ಇಲ್ಲಿದೆ ಅಲ್ವಾ ಸೊ ಭಾರತ ಇಲ್ಲಿದೆ ಇಲ್ಲಿ ಮೇಲುಗಡೆ ನಮಗೆ ರಷ್ಯಾ ಬರುತ್ತೆ ಸೊ ರಷ್ಯಾ ಇನ್ನೊಂದು ಕಾರಣಕ್ಕೆ ಸುದ್ದಿಯಲ್ಲಿದೆ ಏನು ಅಂತಂದ್ರೆ ಅದು ಉಕ್ರೇನ್ ಜೊತೆಗಿನ ವಾರ್ ಸೊ ಉಕ್ರೇನ್ ಜೊತೆಗೆ ರಷ್ಯಾ ವಾರ್ ಮಾಡ್ತು ಸೊ ಉಕ್ರೇನ್ ಇಲ್ಲಿ ಬರುತ್ತೆ ಸೊ ಉಕ್ರೇನ್ನ ಸರೌಂಡಿಂಗ್ ನೇಷನ್ಸ್ ಯಾವ್ದು ಯಾವುದು ಬೆಲಾರಸ್ ಬರುತ್ತೆ ಪೋಲ್ಯಾಂಡ್ ರೊಮಾನಿಯಾ ಮುಖ್ಯವಾಗಿ ರಷ್ಯಾದ ಸರೌಂಡ್ ಸರೌಂಡಿಂಗ್ ನೇಷನ್ಸ್ ನೋಡೋದಾದರೆ ಫಿನ್ಲ್ಯಾಂಡ್ ಬರುತ್ತೆ ಬೆಲಾರಸ್ ಬರುತ್ತೆ ಉಕ್ರೇನ್ ಬರುತ್ತೆ ಈ ಕಡೆ ಮಂಗೋಲಿಯಾ ಈ ಕಡೆ ಕಜಾಕಿಸ್ತಾನ್ ಸೊ ಇಷ್ಟು ಒಂದು ಸರೌಂಡಿಂಗ್ ನೇಷನ್ಸ್ ಆಗುತ್ತೆ ಈ ರಷ್ಯಾದ ವಿಮಾನ ಏನಿದೆ ಅದು ನಮಗೆ ಅಫ್ಘಾನಿಸ್ತಾನದಲ್ಲಿ ಪತನ ಹೊಂದಿರುತ್ತೆ ಸೊ ಅಫ್ಘಾನಿಸ್ತಾನ್ ಇಲ್ಲಿ ಬರುತ್ತೆ ಈ ಕಡೆ ಪಾಕಿಸ್ತಾನ್ ಇಲ್ಲಿ ಇರಾನ್ ಇದೆ ಸೊ ಇಷ್ಟು ತಾವು ಗಮನವನ್ನು ಕೊಡಬೇಕಾಗತ್ತೆ ಮುಂದಿನ ಪ್ರಶ್ನೆ ಅಹ್ಲಾನ್ ಮೋದಿ ಶೃಂಗಸಭೆ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇರಾನ್ ಇಸ್ರೇಲ್ ಯು ಬಾಂಗ್ಲಾದೇಶ್ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಈ ಅಹ್ಲಾನ್ ಮೋದಿ ಶೃಂಗಸಭೆ ಏನಿದೆ ಅದು ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇ ನಡುವೆ ನಡೆಯುವಂತಹ ಒಂದು ಶೃಂಗಸಭೆ ಆಗುತ್ತೆ ಎರಡೂ ದೇಶಗಳ ನಡುವಿನ ಒಂದು ಸೌಹಾರ್ದ ಸ್ಥಿತಿಯನ್ನು ಮತ್ತಷ್ಟು ಒಂದು ಉತ್ತಮ ಮಟ್ಟಕ್ಕೆ ಒಯ್ಯೋಕ ಒಯ್ಯೋದು ಇದರ ಉದ್ದೇಶ ಆಗುತ್ತೆ ಸೊ ಸೌಹಾರ್ದ ಅಥವಾ ಸ್ನೇಹದ ಏನು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನು ಬರುತ್ತೆ ಅಥವಾ ದ್ವಿಪಕ್ಷೀಯ ವ್ಯಾಪಾರ ಪರಸ್ಪರ ಒಡಂಬಡಿಕೆಗಳು ಅವುಗಳನ್ನು ಸೊ ಮತ್ತಷ್ಟು ಹೆಚ್ಚಿಗೆ ಮಾಡೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗುತ್ತೆ ಇನ್ನು ಜಾಗತಿಕವಾಗಿ ಯು ಎ ಇ ಎಲ್ಲಿ ಬರುತ್ತೆ ಅಂತ ನೋಡೋಣ ಸೊ ಭಾರತ ಇಲ್ಲಿದೆ ಅಲ್ವಾ ಭಾರತ ಇಲ್ಲಿದೆ ಸೊ ಇಲ್ಲಿಂದ ನಾವು ನೋಡೋದಾದರೆ ಇಲ್ಲಿ ನಮಗೆ ಯು ಎ ಇ ಬರುತ್ತೆ ಸೊ ಇದರ ಸರೌಂಡಿಂಗ್ನಲ್ಲಿ ನೋಡೋದಾದರೆ ಕತಾರ್ ಬಹರೈನ್ ಹಾಗೆ ಇಲ್ಲಿ ಕುವೈತ್ ಬರುತ್ತೆ ಈ ಕಡೆ ಒಮಾನ್ ಬರುತ್ತೆ ಸೊ ಇಲ್ಲಿ ನಮಗೆ ಗಲ್ಫ್ ಆಫ್ ಒಮಾನ್ ಮತ್ತು ಪರ್ಷಿಯನ್ ಗಲ್ಫ್ ಸೊ ಈ ಒಂದು ಬಾರ್ಡರಲ್ಲಿ ಟೋಟಲ್ ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ ಯಾವ ಯಾವ ಕಂಟ್ರೀಸ್ಗಳು ಪರ್ಷಿಯನ್ ಗಲ್ಫ್ಗೆ ಸರೌಂಡಿಂಗ್ ಇದೆ ಅಂತ ಬಿಕಾಸ್ ಈ ಕಡೆ ಇರಾನ್ ಬರುತ್ತೆ ಇಲ್ಲಿ ಕುವೈತ್ ಬರುತ್ತೆ ಸೊ ಇಲ್ಲಿ ಖತಾರ್ ಬರುತ್ತೆ ಇಲ್ಲಿ ಬಹರೇನ್ ಬರುತ್ತೆ ಸೊ ಎಕ್ಸಾಂಪ್ಸ್ನಲ್ಲಿ ಕೇಳ್ತಾರೆ ಜಿಯೋಗ್ರಫಿ ಸೆಕ್ಷನ್ ಅಲ್ಲಿ ಈ ಸರೌಂಡಿಂಗ್ ಕಂಟ್ರೀಸ್ ಯಾವ್ದಾವುದು ಅಂತ ಎಕ್ಸಾಂಪಲ್ ಇಲ್ಲಿ ರೆಡ್ ಸಿ ಬಗ್ಗೆ ನಾವು ನೋಡಿದ್ವಿ ರೆಡ್ ಸೀಗೆ ಯಾವ್ದಾವ್ದು ಕಂಟ್ರೀಸು ಸರೌಂಡಿಂಗ್ ಬರುತ್ತೆ ಅಂತ ಅದೇ ರೀತಿ ಈ ಪರ್ಷಿಯನ್ ಗಲ್ಫ್ಗೆ ಸರೌಂಡಿಂಗ್ ಕಂಟ್ರೀಸ್ ಯಾವ್ದಾವ್ದು ಬರುತ್ತೆ ಅಂತ ನಾವು ಗಮನವನ್ನು ಕೊಡಬೇಕಾಗುತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವನ್ ಟೆಲಿಗ್ರಾಮಲ್ಲೂ ಕೂಡ ಜಾಯಿಂಟ್ ಟು ಲರ್ನ್ನ ಫಾಲೋ ಮಾಡಿ ಹಾಗೆ ಜಾಯಿಂಟ್ ಟು ಲರ್ನ್ ಒಂದು ಆ್ಯಪ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಗಳ ನೋಟ್ಸ್ ಹಾಗೂ ಟೆಸ್ಟ್ಗಳು ಅವೈಲೇಬಲ್ ಇರುತ್ತೆ ಸೊ ಅದನ್ನು ಕೂಡ ತಾವು ಪಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು